ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮೆಣಸಿನ ಸಾರು ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಮೆಣಸಿನ ಸಾರು ಬಾಣಂತಿಯರಿಗೆ ತುಂಬ ಅನುಕೂಲವಾಗುತ್ತೆ, ಅದಲ್ಲದೆ ಶೀತದ ಪ್ರಕೃತಿ ಇರೋರಿಗೆ, ಪ್ಲಸ್ ಮಾಮೂಲಾಗಿ ಯಾರು ಬೇಕಾದರೂ ಕೂಡ ಇದನ್ನು ಊಟ ಮಾಡ್ಬೋದು. ಈ ಮೆಣಸಿನ ಸಾರಿಗೆ ವಾಟೆ ಹುಳಿ ಅಂತ ಹೇಳಿ ಈ ಮಲೆನಾಡು ಕಡೆ ಎಲ್ಲ ಸಿಗುತ್ತೆ. ನಿಮಗೆ ಅದು ಸಿಕ್ಕಿದ್ರೆ ನೀವು ಈ ಮೆಣಸಿನ ಸಾರಿಗೆ ಅದನ್ನು ಹಾಕೋಬೋದು. ಇಲ್ಲಾಂದ್ರೆ ನಿಮಗೆ ಈ ಹೆರಳೆಕಾಯಿ ಅಂತಾರೆ ಅಥವಾ ಕಂಚಿ ಹಣ್ಣು ಅಂತಾರೆ, ಅದರ ರಸವನ್ನು ಕೂಡ ನೀವು ಈ ಮೆಣಸಿನ ಸಾರಿಗೆ ಹಾಕ್ಕೊಂಡು ಬಾಣಂತಿಯರಿಗೆ ಕೊಡ್ಬೋದು. ನಾನಿಲ್ಲಿ ಮೆಣಸನ್ನು ಮಾಮೂಲಾಗಿ ಖಾರ ಬರೋಷ್ಟು ಬಳಸ್ಕೊಂಡಿದ್ದೀನಿ. ಯಾಕಂದರೆ ಬಾಣಂತಿಯರ ದೇಹ ಪ್ರಕೃತಿ ಎಲ್ಲರದ್ದು ಏನೋ ಒಂದೇ ಥರ ಇರಲ್ಲ. ನಿಮ್ಮ ದೇಹ ಪ್ರಕೃತಿಯನ್ನು ನೋಡಿಕೊಂಡು ನೀವು ಮೆಣಸನ್ನು ಹೆಚ್ಚು ಮಾಡ್ಕೋಬೋದು, ಹಾಗೆ ಕಡಿಮೆನೂ ಕೂಡ ಮಾಡ್ಕೋಬೋದು. ಮೆಣಸು ಬಾಣಂತಿಯರಿಗೆ ಹಾಲು ವೃದ್ಧಿಯಾಗಲಿಕ್ಕೆ ಒಳ್ಳೆಯದಾದ್ರಿಂದ ನೀವು ಹೆಚ್ಚಾಕಿದರೆ ಅನುಕೂಲವಾಗಿರುತ್ತೆ. ಮೆಣಸಿನ ಖಾರ ನಿಮಗೆ ಜಾಸ್ತಿ ಅಂತ ಅನಿಸಿದಾಗ ನೀವು ಬೇಕಾದರೆ ಹಾಲನ್ನು ಹಾಕ್ಕೊಂಡು ಊಟ ಮಾಡ್ಬೋದು, ಇಲ್ಲದೇ ಇದ್ರೆ ಹಾಗೇನೆ ಊಟ ಮಾಡಿದರೆ ಒಳ್ಳೆಯದು. ಬೇಕಾಗುವ ಪದಾರ್ಥಗಳು: ನೀರು 1 ಕಪ್ಪು, ಕಾಳುಮೆಣಸು ಅಂದರೆ ಪೆಪ್ಪರ್ ಅಂತಿರಲ್ಲ ಅದು ಸುಮಾರು 25, ಹತ್ರ ಕಾಲು ಟೀಸ್ಪೂನು, ಜೀರಿಗೆ ಕಾಲು ಟೀಸ್ಪೂನು, ಒಗ್ಗರಣೆಗೆ ತುಪ್ಪ 1 ಟೀಸ್ಪೂನು, ಜೀರಿಗೆ ಹತ್ರ ಕಾಲು ಟೀಸ್ಪೂನು, ಕಾಲು ಸ್ಪೂನ್ಗಿಂತ ಕಡಿಮೆ ಸಾಸಿವೆ, ಅರಿಶಿನ ಕಾಲು ಟೀಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಕಾಲು ಟೀಸ್ಪೂನು ಇಟ್ಕೊಂಡಿದ್ದೀನಿ, 2 ಸಣ್ಣ ಚೂರು ಬೆಲ್ಲ, 8-10 ಕರಿಬೇವಿನ ಎಲೆ, 1/4 ಕಪ್ಪು ಹಾಲು, ಇದು ಆಪ್ಷನ್ನು, 1 ಸಣ್ಣ ಕಬ್ಬಿಣದ ಒಗ್ಗರಣೆ ಸೌಟ್ನ ಬಿಸಿಗಿಡಿ, ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಅಂದರೆ ಮೆಣಸು ಹುರಿಲಿಕ್ಕಾಗುವಷ್ಟು ತುಪ್ಪ ಹಾಕಿ, ಮೆಣಸು ಹಾಕಿ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳಿ, ಅಂದರೆ ಹಸಿ ವಾಸನೆ ಹೋಗ್ಬೇಕಷ್ಟೇ. ಅದ್ರ ಜೊತೆ ಜೀರಿಗೆನೂ ಹಾಕಿ, ಜೀರಿಗೆ ಸ್ವಲ್ಪ ಚಿಟಪಟೆ ಆದ ತಕ್ಷಣ ಆಫ್ ಮಾಡೋಣ. ಈಗ ಜೀರಿಗೆ ಪಟಪಟಾನಕ್ಕೆ ಶುರುವಾಗಿದೆ ನೋಡಿ, ತಕ್ಷಣ ಆಫ್ ಮಾಡಿಬಿಡೋಣ. ಈ ಜೀರಿಗೆ ಮೆಣಸು ಸ್ವಲ್ಪ ಬೆಚ್ಚಗಿದ್ದಂತೆ ನೀವು ಅದನ್ನು ಒಂದು ಪುಟಾಣಿಲಿ ಸಣ್ಣಗೆ ಪುಡಿ ಮಾಡಿಕೊಳ್ಳಿ. ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನು ಕುದಿಲಿಕ್ಕಿಡಿ. ಈ ಕುದಿಯೋ ನೀರಿಗೆ ಬೆಲ್ಲ, ಉಪ್ಪು, ಕರಿಬೇವಿನ ಸೊಪ್ಪು, ನೀವು ಈ ಕರಿಬೇವಿನ ಸೊಪ್ಪು ಈ ದಂಟು ಸಹಿತ ಹಾಕಿದರೆ ಒಳ್ಳೆಯದು. ಹಾಗೆ ನೀವು ಪುಡಿ ಮಾಡಿಟ್ಕೊಂಡ ಮೆಣಸು ಮತ್ತು ಜೀರಿಗೆನ, ಇದನ್ನೇ ತುಂಬ ನೀವು ಸಣ್ಣಕ್ಕೆ ಏನು ಮಾಡ್ಕೋಬೇಕು ಅಂತಿಲ್ಲ, ಹಾಗೆ ಸುಮಾರಿಗಿದ್ರೂ ಸಾಕಾಗತ್ತೆ. ಇದನ್ನ ಹಾಕಿ ಚೆನ್ನಾಗಿ ನೀವು ಇದನ್ನು ಕುದಿಸ್ಬೇಕು. ಚೆನ್ನಾಗಿದು 5 ನಿಮಿಷ ಕುದ್ದಿದೆ, ಸ್ಟವ್ ಆಫ್ ಮಾಡೋಣ. ಒಂದು ಕಬ್ಬಿಣದ ಒಗ್ಗರಣೆ ಸೌಟ್ನ ಬಿಸಿಗಿಡಿ, ಅದಕ್ಕೆ 1 ಟೀಸ್ಪೂನ್ನಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಆದಮೇಲೆ ಜೀರಿಗೆ ಹಾಕಿ, ಅರಿಶಿನ ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ. ಬಿಸಿ ಇದ್ದಂತೆ ಇದನ್ನು ಸಾರಿಗೆ ಹಾಕಿಬಿಡೋಣ. ಹಾಗೆ ಸೌಟಿಗೂ ಸ್ವಲ್ಪ ಸಾರನ್ನು ತೆಗೆದು ಅದನ್ನು ಪಾತ್ರೆಗೆ ಹಾಕಿದರೆ ಸಾರು ಊಟಕ್ಕೆ ರೆಡಿಯಾಗತ್ತೆ. ಈ ಮೆಣಸಿನ ಸಾರು ಬಾಣಂತಿಯರು ಮಾತ್ರ ಏನೂ ತಿನ್ನಬೇಕಂತಿಲ್ಲ, ಮಾಮೂಲಾಗಿ ಎಲ್ಲರೂ ತಿನ್ನಬೇಕಾದಾಗ ಅದಕ್ಕೆ ಸ್ವಲ್ಪ ಕಾಯಿ ಹಾಲನ್ನ ಹೆಣ್ಕೊಂಡ್ಬಿಟ್ಟು ಲಿಂಬೆಹಣ್ಣನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮೆಣಸಿನ ಸಾರನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.